ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅರ್ಜುನ ಸನ್ಯಾಸಿ ಅಂತ ಒಂದು ಪದ ಇದೆ. ಅಂದರೆ ಮನಸ್ಸಿನ ತುಂಬ ಮೋಹವನ್ನು ತುಂಬಿಕೊಂಡು ಸನ್ಯಾಸಿಯ ವೇಷ ಹಾಕೊಂಡು ಕೂತ ಮಹಾರಸಿಕರಿಗೆ ಇವನು ಅರ್ಜುನ ಸನ್ಯಾಸಿ ಕಂಡ್ರಿ ಅಂತ ಹೇಳ್ತಾರೆ. ಈ ಪದ ಸುಮ್ಮನೆ ಏನು ಬಂದಿಲ್ಲ. ರೈವತಕ ಪರ್ವತದ ಮೇಲೆ ಕೂತಿದ್ದ ಸನ್ಯಾಸಿಯ ತೇಜಸ್ಸು ಹಾಗೂ ನಟನೆಯಿಂದಲೇ ಆಕರ್ಷಿತನಾಗಿದ್ದ ಬಲರಾಮ ತಾನೇ ತಾನಾಗಿ ಅವನನ್ನ ಅರಮನೆಯ ಸಮೀಪದ ಉದ್ಯಾನವನಕ್ಕೆ ಬರೋದಕ್ಕೆ ಹೇಳಿದ್ದ. ಅಷ್ಟೇ ಅಲ್ಲ, ಸುಭದ್ರೆಯನ್ನ ಸ್ವಾಮಿಗಳ ಸೇವೆಗೆ ನಿಯೋಜಿಸುವಂತೆ ಕೃಷ್ಣನಿಗೇ ತಿಳಿಸಿದ್ದ. ಇನ್ನೇನಿದೆ, ಅರ್ಜುನ ಒಂದೇ ಒಂದು ಕ್ಷಣ ಕೂಡ ತಡ ಮಾಡದೆ ಬೆಟ್ಟ ಇಳಿದು ದ್ವಾರಕೆಯ ಬಲರಾಮನ ಅರಮನೆಗೆ ಅಂಟಿಕೊಂಡೇ ಇದ್ದ ಉದ್ಯಾನವನಕ್ಕೆ ಬಂದುಬಿಟ್ಟ. ಅಲ್ಲಿಂದ ಶುರುವಾಗಿದ್ದು ಸ್ವಾಮಿಗಳಿಗೆ ಸುಭದ್ರೆಯ ಸೇವೆ. ಅದು ಸ್ವಯಂವರವಲ್ಲ, ಪ್ರೀತಿಸಿ ಆಗಬೇಕಿದ್ದ ಮದುವೆ. ಪರಸ್ಪರ ಪ್ರೀತಿ ಹುಟ್ಟಬೇಕು, ಅದಕ್ಕೂ ಮೊದಲು ತನ್ನ ಬಗ್ಗೆ ಸುಭದ್ರೆಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಜುನ ತಿಳ್ಕೋಬೇಕಿತ್ತು. ಹೀಗಾಗಿನೇ ಈ ಸನ್ಯಾಸಿ ಅವಳಿಗೆ ತನ್ನ ಪ್ರವಾಸದ ಕಥನಗಳನ್ನ ಹೇಳ್ತಾ ಬರ್ತಾನೆ. ತಾನು ಇಡೀ ದೇಶವನ್ನು ಸಂಚರಿಸಿ ಬರ್ತಿರೋದಾಗಿ ಹೇಳಿ ಅವಳಿಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳನ್ನ ಸುಭದ್ರೆಗೆ ತಿಳಿಸ್ತಾನೆ. ಹೀಗೆ ಮಾತಾಡ್ತಾ ಸುಭದ್ರೆ ಅದೊಂದಿನ ಸ್ವಾಮಿಗಳೇ ನಿಮಗೆ ಅರ್ಜುನ ಗೊತ್ತಾ ಅಂತ ಕೇಳಿಬಿಟ್ಲು. ಅಲ್ಲಿಗೆ ಈ ಸನ್ಯಾಸಿಗೆ ಒಂದು ಅರ್ಥವಾಗಿತ್ತು, ತಾನಿನ್ನು ಹೀಗೆ ವೇಷ ಮರೆಸಿಕೊಂಡು ಹೆಚ್ಚು ಕಾಲ ಇರಬೇಕಾದ ಅಗತ್ಯ ಇಲ್ಲ, ತಾನು ಬಂದ ಕೆಲಸ ಮುಗಿಯೋ ಕಾಲ ಸಮೀಪಿಸ್ತಿದೆ ಅಷ್ಟೇ. ಸನ್ಯಾಸಿ ಅರ್ಜುನನ ಬಗ್ಗೆ, ಅವನ ಸಾಹಸ ಗಾಥೆಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅರ್ಜುನನ ದೇಹ ಸೌಂದರ್ಯವನ್ನು ವರ್ಣಿಸ್ತಾನೆ. ಅವನು ಹೇಳ್ತಿರೋ ವರ್ಣನೆಗಳು ಎಲ್ಲೋ ಒಂದು ಕಡೆ ಎದುರು ಕುಳಿತ ಸ್ವಾಮಿಗಳಿಗೆ ಹೋಲಿಕೆಯಾಗ್ತಿದೆಯಲ್ಲ ಅಂತ ಸುಭದ್ರೆಗೆ ಅನ್ನಿಸದೇ ಇರಲಿಲ್ಲ. ಈ ಹೆಣ್ಣು ಮಕ್ಕಳಿದಾರಲ್ಲ, ಕೆಲ ವಿಷಯಗಳಲ್ಲಿ ಅವರು ಗಂಡಸರಿಗಿಂತ ತುಂಬಾನೇ ಬುದ್ಧಿವಂತರು. ಅದರಲ್ಲೂ ಎದುರು ಕೂತ ಗಂಡು ಎಷ್ಟೇ ಕಷ್ಟಪಟ್ಟು ಮಾತಾಡಿದ್ರು ಅವನ ಮನಸ್ಸಲ್ಲೇನಿದೆ ಅನ್ನೋದನ್ನ ಕ್ಷಣ ಮಾತ್ರದಲ್ಲಿ ಕಂಡು ಹಿಡಿದು ಬಿಡ್ತಾರೆ. ಆದರೆ ಮನಸ್ಸಿನ ವಿಷಯ ಗೊತ್ತಾಗಿದೆ ಅನ್ನೋದನ್ನ ಎದುರು ಕುಳಿತವರಿಗೆ ಅರಿವೇ ಆಗದ ಹಾಗೆ ನಿಭಾಯಿಸಬಲ್ಲ ಶಕ್ತಿ ಕೂಡ ಹೆಣ್ಣು ಮಕ್ಕಳಿಗೆ ಸಹಜವಾಗಿಯೇ ಬಂದಿರುತ್ತೆ. ಸುಭದ್ರೆ ಕೂಡ ಈ ವಿಷಯದಲ್ಲಿ ಮಹಾನ್ ಚತುರೆ. ಹೀಗಾಗಿನೇ ಅವಳು ಅರ್ಜುನ ಹೇಳಿದ್ದೆಲ್ಲವನ್ನ ಕೇಳಿಸ್ಕೊಂಡ ಮೇಲೆ ಇವನೇ ಫಲ್ಗುಣ ಅನ್ನೋದನ್ನ ಅರ್ಥ ಮಾಡಿಕೊಂಡ್ಲು. ಅಷ್ಟೇ ಅಲ್ಲ, ಇವನು ಇಲ್ಲಿಗೆ ಬಂದು ಕೂತಿರೋದೇ ತನಗಾಗಿ ಅನ್ನೋದು ಕೂಡ ಆಕೆಗೆ ಅರ್ಥವಾಗಿ ಹೋಯ್ತು. ಅವಳು ಮರುದಿನ ಸ್ವಾಮಿಗಳೇ ನಿಮಗೆ ಎಲ್ಲಾದರೂ ಅರ್ಜುನ ಸಿಗಬಹುದೇ ಅಂತ ಕೇಳ್ತಾಳೆ. ಇನ್ನು ತಡೆಯೋದಿಕ್ಕೆ ಸಾಧ್ಯವೇ ಆಗದ ಸನ್ಯಾಸಿ ಹೇಳೋದಿಕ್ಕೆ ಶುರು ಮಾಡ್ದ. ಅರ್ಜುನ ಈಗ ಯಾವುದೋ ಹುಡುಗಿಯ ಪ್ರೇಮಕ್ಕೆ ಬಿದ್ದಿದ್ದಾನೆ. ಆ ಹುಡುಗಿಯನ್ನ ಒಲಿಸಿಕೊಳ್ಳೋದಿಕ್ಕೆ ಸನ್ಯಾಸಿಯ ವೇಷ ಹಾಕೊಂಡು ಪಡಬಾರದ ಕಷ್ಟಗಳನ್ನ ಪಡ್ತಾ ಇದ್ದಾನೆ ಅಂತ ತಿಳಿಸ್ತಾರೆ ಸ್ವಾಮಿಗಳು. ಅಲ್ಲಿಗೆ ಸುಭದ್ರೆಯ ಮುಖ ಕೆಂಪೇ ಇರ್ತು. ಅವಳು ನಾಚಿ ನೆಲ ಕೆರೆಯೋದಿಕ್ಕೆ ಶುರು ಮಾಡಿದ್ಲು. ಅಲ್ಲಿಗೆ ಅವಳ ಮನಸ್ಸಲ್ಲಿ ವಿರಹ ವೇದನೆ ಶುರುವಾಗಿ ಹೋಯ್ತು. ಮರುದಿನ ಸುಭದ್ರೆ ಸನ್ಯಾಸಿಯ ದರ್ಶನಕ್ಕೆ ಬರಲಿಲ್ಲ. ಅವಳಿಗೆ ಜ್ವರ ಅನ್ನೋ ಕಾರಣ ಕೊಟ್ಟು ಅಲ್ಲಿಗೆ ಬಂದವಳು ರುಕ್ಮಿಣಿ. ಈ ವಿಷಯ ಬಲರಾಮನಿಗೆ ಕೂಡ ಗೊತ್ತಾಯ್ತು. ರಾಜವೈದ್ಯರು ಬಂದು ಉಪಚಾರ ಔಷಧಿ ಏನೇ ಕೊಟ್ಟರು ಸುಭದ್ರೆಯ ಜ್ವರ ಕಡಿಮೆಯಾಗಲಲ್ಲದು. ಸರಿ, ಕೃಷ್ಣ ಅಣ್ಣ ಬಲರಾಮನಿಗೆ ಸಮೀಪದ ದ್ವೀಪದಲ್ಲಿದ್ದ ದೇವಾಲಯದಲ್ಲಿ ರುದ್ರಾರಾಧನೆ ಮಾಡಬೇಕು ಅಂತ ಹೇಳ್ತಾನೆ. ತಂಗಿಯ ಆರೋಗ್ಯಕ್ಕಿಂತ ಮಿಗಿಲಾದದ್ದೇನಿದೆ? ರುದ್ರಾರಾಧನೆ ತಾನೇ. ಸರಿ ಅಂದ ಬಲರಾಮ. ಅದು ಕೆಲವು ಗಾವುದಗಳ ದೂರವಿದ್ದ ದ್ವೀಪ. ದೋಣಿಗಳಲ್ಲಿ ಅಲ್ಲಿಗೆ ಹೋಗಿ ರುದ್ರಾರಾಧನೆಯನ್ನ ಮುಗಿಸಿ ಬರೋದಕ್ಕೆ ಏನಿಲ್ಲ ಅಂದರೂ 2 ವಾರಗಳ ಕಾಲ ತಗೊಳ್ಳುತ್ತೆ. ಅದು ಗೊತ್ತಿದ್ದ ಕೃಷ್ಣ ಸುಭದ್ರೆಯನ್ನ ಕರೆದು, ಎಲ್ಲ ಸರಿ ಹೋಗುತ್ತೆ, ಇವತ್ತಿಗೆ 12ನೇ ದಿನ, ವಿವಾಹಕ್ಕೆ ಪ್ರಶಸ್ತವಾದ ಮುಹೂರ್ತ ಇದೆ, ಆ ಸಂದರ್ಭದಲ್ಲಿ ನಾವಿಬ್ಬರು ಇಲ್ಲಿ ಇರೋದಿಲ್ಲ, ನಾನು ಅರ್ಜುನನೊಂದಿಗೆ ಎಲ್ಲ ಮಾತಾಡಿಯಾಗಿದೆ, ನೀನವನೊಂದಿಗೆ ಹೊರಡೋದಕ್ಕೆ ಸಿದ್ಧಳಾಗಿರು ಅಂತ ಸುಭದ್ರೆಗೆ ಹೇಳಿದ ಕೃಷ್ಣ ಅಣ್ಣನನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಟ್ಟ. ಹಾಗೆ ಹೋಗುವಾಗ ಶೈಬ್ಯ, ಸುಗ್ರೀವ, ವಲಾಹಕ, ಮೇಘಪುಷ್ಪ ಅನ್ನೋ 4 ದಿವ್ಯಾಶ್ವಗಳನ್ನು ಹೂಡಿದ್ದ ತನ್ನ ರಥವನ್ನ ಸುಭದ್ರೆಗೆ ಕೊಟ್ಟು ಹೇಳಬೇಕಾದ ಎಲ್ಲ ಎಚ್ಚರಿಕೆಯ ಮಾತುಗಳನ್ನ ಹೇಳಿ ಕೃಷ್ಣ ಅಲ್ಲಿಂದ ಹೊರಡುತ್ತಾನೆ. ಹೀಗೆ ಅವರು ಹೋದ ಕೆಲವೇ ದಿನಗಳಲ್ಲಿ ಅರ್ಜುನ ತನ್ನ ಸನ್ಯಾಸಿಯ ವೇಷವನ್ನು ಕಳಚಿ ರಾಜೋಚಿತ ದಿರಿಸುಗಳನ್ನು ಧರಿಸಿ ಸುಭದ್ರೆಯೊಂದಿಗೆ ರಥವೇರಿ ಇಂದ್ರಪ್ರಸ್ಥದ ಕಡೆಗೆ ಹೊರಟು ಬಿಡ್ತಾನೆ. ಇಲ್ಲಿ ತನ್ನ ತಂಗಿಯನ್ನ ಸನ್ಯಾಸಿಯ ವೇಷದಲ್ಲಿದ್ದ ಅರ್ಜುನ ಅಪಹರಿಸಿಕೊಂಡು ಹೋದ ಅನ್ನೋ ವಿಷಯ ಗೊತ್ತಾಗಿ ಕೆಂಡಾಮಂಡಲವಾದವನು ಬಲರಾಮ. ಅವನು ತನ್ನ ತಂಗಿಯನ್ನ ನೆಚ್ಚಿನ ಶಿಷ್ಯ ಸುಯೋಧನನಿಗೆ ಕೊಡಬೇಕು ಅಂದ್ಕೊಂಡಿದ್ದ. ಯಾದವರು ಕುರುಗಳೊಂದಿಗೆ ಸ್ನೇಹ ಬೆಳೆಸಿದ್ರೆ 2 ರಾಜ್ಯಗಳು ಪ್ರಬಲವಾಗುತ್ತವೆ, ಬಲಿಷ್ಠವಾಗುತ್ತವೆ ಅನ್ನೋದು ಬಲರಾಮನ ಇರಾದೆಯಾಗಿತ್ತು. ಇನ್ನು ಪಾಂಡವರು ಈಗ ತಾನೇ ಸಾಮ್ರಾಜ್ಯವನ್ನ ಕಟ್ಕೊಳ್ತಾ ಇದ್ದಾರೆ. ಅವರ ನೆರವಿಗೆ ಕೃಷ್ಣ ಇದ್ದಾನೆ. ತಾನು ಕೌರವರ ಜೊತೆ ನಿಂತರೆ 2 ಪಕ್ಷಗಳ ಬೆಂಬಲವು ಯಾದವರಿಗಿರುತ್ತೆ. ಬಲರಾಮನದ್ದು ಪಕ್ಕಾ ರಾಜಕೀಯ ಲೆಕ್ಕಾಚಾರ. ಒಂದು ಸಾಮ್ರಾಜ್ಯವನ್ನ, ಒಂದು ಸಮುದಾಯವನ್ನ ಕಾಯಬೇಕಾದ ನಾಯಕ ಯೋಚಿಸಬೇಕಾದ ರೀತಿ ಅದು. ಆದರೆ ಕೃಷ್ಣ ಹಾಗಲ್ಲವಲ್ಲ.
ಅವನು ಪಾಂಡವರಿಗೆ ಮಾತು ಕೊಟ್ಟಾಗಿದೆ. ಇನ್ನೇನಿದ್ರೂ ಮುಂದೆ ತಾನು ಸಹಾಯ ಮಾಡಬೇಕಿರುವುದು ಪಾಂಡವರಿಗೆ ಮತ್ತು ಪಾಂಡವರಿಗೆ ಮಾತ್ರ. ಹಾಗಿರುವಾಗ ತನ್ನ ಮಿತ್ರ ಅರ್ಜುನನೇ ಯಾದವರ ಅಳಿಯನಾದರೆ ಅವರಿಗೆ ಸಮುದಾಯದ ಸಹಾಯ ಸಿಗುತ್ತೆ. ಇದು ಕೃಷ್ಣನ ಲೆಕ್ಕಾಚಾರ. ಅವನು ಮುಂದಾಗಲಿರುವುದೆಲ್ಲವನ್ನ ಬಲ್ಲವನು, ಹಾಗೂ ಮುಂದೆ ಏನಾಗಬೇಕು ಅನ್ನೋದು ಕೂಡ ತಾನು ಬಯಸಿದ ಹಾಗೇ ಆಗುತ್ತೆ ಅನ್ನೋ ಅತ್ಯದ್ಭುತ ಆತ್ಮವಿಶ್ವಾಸವುಳ್ಳವನು. ಹೀಗಾಗಿ ಕೃಷ್ಣ ಅಣ್ಣ ಬಲರಾಮನ ನಿರ್ಧಾರದ ವಿರುದ್ಧ ಸುಭದ್ರೆಯನ್ನ ಅರ್ಜುನ ಮದುವೆಯಾಗೋ ಹಾಗೆ ಮಾಡ್ದ. ಆದರೆ ಇದು ಸಹಜವಾಗಿ ಬಲರಾಮನ ಸಿಟ್ಟಿಗೆ ಕಾರಣವಾಯಿತು. ಯಾದವ ಕನ್ಯೆಯನ್ನ ಮೋಸದಿಂದ ಅಪಹರಿಸಿಕೊಂಡು ಹೋಗೋದು ಅಂದ್ರೆ ಏನು? ಅದು ಇಡೀ ಸಮುದಾಯಕ್ಕೆ ಮಾಡಿದ ಅಗೌರವ, ಅವಮಾನ. ಪಾಂಡವರ ಮೇಲೆ ಯುದ್ಧ ಮಾಡಿ ಆದರೂ ಸರಿ, ಆ ಅರ್ಜುನನಿಗೆ ಪಾಠ ಕಲಿಸಿ ಯಾದವರ ಗೌರವವನ್ನು ಉಳಿಸ್ತೀನಿ ಅಂತ ಅಬ್ಬರಿಸೋದಕ್ಕೆ ಶುರು ಮಾಡ್ತಾನೆ ಬಲರಾಮ. ಆಗ ಕೂಡ ಶಾಂತನಾಗಿ ಅಣ್ಣನನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಕೃಷ್ಣ. ಅಣ್ಣ, ಆ ಅರ್ಜುನ ನಮ್ಮ ತಂದೆ ವಸುದೇವನ ತಂಗಿ ಕುಂತಿಯ ಮಗ, ಅಂದ್ರೆ ನಮಗವನು ಕೌರವರಿಗಿಂತ ಹೆಚ್ಚು ಹತ್ತಿರದ ಸಂಬಂಧಿಯಾಗಬೇಕು. ಇನ್ನು ಸುಭದ್ರೆ ಅರ್ಜುನನನ್ನ ಮದುವೆಯಾದರೂ ಕೂಡ ಅವಳು ಕುರುವಂಶಕ್ಕೆ ತಾನೇ ಸೊಸೆಯಾಗಿದ್ದು. ಅದು ಅಲ್ಲದೆ ಅವನೇನು ನಮ್ಮ ತಂಗಿಯ ಇಚ್ಛೆಗೆ ವಿರುದ್ಧವಾಗಿ ಅವಳನ್ನು ಅಪಹರಿಸಿಕೊಂಡು ಹೋದಂತಿಲ್ಲ. ಸುಭದ್ರೆ ನನ್ನದೇ ರಥವನ್ನು ತಗೊಂಡು ಹೋಗಿದ್ದಾಳೆ ಅಂದರೆ ಅವಳು ಇಚ್ಛಾಪೂರ್ವಕವಾಗಿ ಅರ್ಜುನನ ಹಿಂದೆ ಹೋಗಿರ್ತಾಳೆ. ಹೀಗಿರುವಾಗ ನೀನು ಅವಳನ್ನು ಹೊತ್ತೊಯ್ದ ಅನ್ನೋ ಕಾರಣಕ್ಕೆ ಅರ್ಜುನನ ಮೇಲೆ ಯುದ್ಧ ಮಾಡಿ ಅವನನ್ನು ಕೊಂದು ಹಾಕಿದರೆ ಅದರಿಂದ ಅನ್ಯಾಯವಾಗುವುದು ಯಾರಿಗೆ ಹೇಳು? ನಮ್ಮ ತಂಗಿ ಸುಭದ್ರೆಗೆ ತಾನೇ. ಅವಳ ಮನಸ್ಸಿನ ವಿರುದ್ಧ ಅವಳ ಪತಿಯನ್ನು ಕೊಂದು ಇನ್ಯಾವ ಸಂತೋಷವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ? ಬಿಟ್ಟು ಬಿಡು ಅಣ್ಣ, ತಂಗಿ ಸುಖವಾಗಿರಲಿ. ನಾವೇ ಇಂದ್ರಪ್ರಸ್ಥಕ್ಕೆ ಹೋಗಿ ಸಂತೋಷ ಹಾಗೂ ಸ್ನೇಹದಿಂದ ಅವರನ್ನು ಕರೆತಂದು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮುಗಿಸೋಣ, ಹೇಳ್ತಿದ್ದವನು ಕೃಷ್ಣ. ಅವನ ಮಾತೆ ಕೊಳಲಿನ ನಾದ, ಬೆಣ್ಣೆಯಲ್ಲದ್ದಿ ತೆಗೆದ ಸಿಹಿಯಾದ ಮಾತುಗಳು ಬಲರಾಮನ ಕೋಪವನ್ನು ಕರಗಿಸೋದಕ್ಕೆ ಇನ್ನೆಷ್ಟು ಹೊತ್ತು ತಗೊಂಡಾವು. ಬಲರಾಮ ಶಾಂತನಾದ. ಕಡೆಗೆ ಯಾದವರೇ ಇಂದ್ರಪ್ರಸ್ಥಕ್ಕೆ ಹೋಗಿ ಅರ್ಜುನ ಹಾಗೂ ಸುಭದ್ರೆಯ ವಿವಾಹವನ್ನು ಮಾಡಿಕೊಡ್ತಾರೆ. ವಿವಾಹದ ನಂತರ ಕೂಡ ಕೆಲಕಾಲ ಬಲರಾಮ ಹಸ್ತಿನಾವತಿಯಲ್ಲಿ ತಂಗಿದ್ದು ಆ ನಂತರ ದ್ವಾರಕೆಗೆ ಬಂದ. ಆದರೆ ಕೃಷ್ಣ ಮಾತ್ರ ತನ್ನ ಗೆಳೆಯ ಅರ್ಜುನನ ಜೊತೆಗೆ ಮತ್ತೊಂದಷ್ಟು ದಿನಗಳ ಕಾಲ ಇಂದ್ರಪ್ರಸ್ಥದಲ್ಲೇ ಉಳ್ಕೋತಾನೆ. ಹೀಗೆ ಇಂದ್ರಪ್ರಸ್ಥದಲ್ಲಿರುವಾಗಲೇ ಅದೊಂದಿನ ಕೃಷ್ಣ ಅರ್ಜುನರು ಯಮುನೆಯ ತೀರದಲ್ಲಿ ವಿಹಾರಕ್ಕೆ ಹೋಗಿದ್ದು. ಅವತ್ತು ಬೆಳಗಿನಿಂದ ಸಂಜೆಯವರೆಗೆ ಯಮುನೆಯಲ್ಲಿ ವಿಹರಿಸಿ ಗಾನನಾಟ್ಯಗಳೊಂದಿಗೆ ಮನಸ್ಸನ್ನು ಸಂತೋಷಪಡಿಸಿಕೊಂಡ ಕೃಷ್ಣಾರ್ಜುನರು ಪಕ್ಕದಲ್ಲೇ ಇದ್ದ ಕಾಡಿನ ಸಮೀಪ ಕೂತು ಸೂರ್ಯಾಸ್ತವನ್ನು ನೋಡತೊಡಗಿದ್ರು. ಕೃಷ್ಣನಿಗೆ ತನ್ನ ವೃಂದಾವನದ ನೆನಪು ಇನ್ನಿಲ್ಲದಂತೆ ಕಾಡತೊಡಗಿತ್ತು. ಇದೇ ಯಮುನೆ ಅಲ್ಲಿ ಕೂಡ ಹರಿತಾಳೆ. ಈ ಯಮುನೆಯೊಂದಿಗೆ ತನ್ನ ಬಾಲ್ಯದ ನೆನಪುಗಳು ಅದೆಷ್ಟು ಗಾಢವಾಗಿ ಬೆರೆತು ಹೋಗಿವೆ. ಹಾಗಂದುಕೊಂಡ ಕೃಷ್ಣನಿಗೆ ತನ್ನ ರಾಧೆಯ ನೆನಪಾಯಿತು. ಪಾಪ ರಾಧೆ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ರಾಧೆ, ತಾನು ಮಾಡಬೇಕಾದ ಕೆಲಸಗಳು ಅಗಾಧವಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ತನ್ನನ್ನು ಲೋಕಕ್ಕಾಗಿ ಬಿಟ್ಟು ಕಳುಹಿಸಿದ ರಾಧೆ. ಪ್ರೀತಿ ಅಂದರೆ ಹೀಗೇನಾ? ಅದು ಸ್ವಾರ್ಥವನ್ನ ಬಯಕೆಗಳನ್ನ ಮೀರಿ ಅದೆಂಥ ಉದಾತ್ತವಾದ ತ್ಯಾಗವನ್ನ ಬಯಸುತ್ತೆ ಮತ್ತು ಕೊಡುತ್ತೆ. ರಾಧೆ, ನಿನ್ನನ್ನು ಜಗತ್ತು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಳ್ತಾ ತನ್ನ ನೆನಪುಗಳಲ್ಲಿ ಮುಳುಗಿ ಹೋಗಿರುವಾಗಲೇ ಅಲ್ಲಿ ಕೃಷ್ಣಾರ್ಜುನರ ಮುಂದೆ ಬ್ರಾಹ್ಮಣ ವೇಷಧಾರಿಯೊಬ್ಬ ನಿಂತಿದ್ದ. ಸೂರ್ಯನಂತೆ ತೇಜೋವಂತವಾಗಿದ್ದ ಮುಖ, ಕಡುಗೆಂಪು ಬಣ್ಣದ ಕಣ್ಣುಗಳು, ಸುವರ್ಣ ವರ್ಣದ ನೀಳವಾದ ಗಡ್ಡ, ಕೇಶರಾಶಿಯೊಂದಿಗೆ ಅವರಿಬ್ಬರ ಮುಂದೆ ನಿಂತಿದ್ದ ತೇಜಸ್ವಿ ಬ್ರಾಹ್ಮಣ ಭಿಕ್ಷಾಂದೇಹಿ ಅಂತ ಕೇಳಿಕೊಂಡಿದ್ದ. ಇಷ್ಟಕ್ಕೂ ಅವತ್ತಲ್ಲಿ ನಿಂತವನು ಯಾರು, ಅವನು ಕೇಳಿದ ಭಿಕ್ಷೆ ಏನು, ಅದನ್ನು ಕೊಡೋದಕ್ಕೆ ಕೃಷ್ಣ ಅರ್ಜುನರಿಗೆ ಸಾಧ್ಯವಾಯ್ತಾ ಅನ್ನೋದನ್ನೆಲ್ಲ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.